हाय फ्रेंड्स, वेलकम बैक टू माय चैनल। फ्रेंड्स, नानिवत नन वीडियो दल्ली पीकॉड मते पीकोस पीसीओडी अंत नीवु कॉमन आगि केळिर्तीरा, अदर बगे इनफार्मेशन कोड्तीनि। इदु नन ओब्ब व्यूवर्स ननगे केळिद्दु, सो अदर बगे वीडियो माडोण अंत अंदुकोंडिदीनि। फ्रेंड्स, अदरिकिंत मुंचे इन्न तनक यारु नन्न चानेल्न सब्स्क्राइब माडिल्ल अवरेल्ल प्लीज सब्स्क्राइब माडि, एल्ल वीडियोस्गळन्न नोडि, हीगे ननगे सपोर्ट माड्ता इरि। फ्रेंड्स, पीकोड अंद्रे पॉलिसिस्टिक ओवर पॉलिसिस्टिक ओवरी सिंड्रोम अंत। इदू ओंदु हार्मोनल डिसऑर्डर। इदरिंद अंद्रे इदु इद्रे यारिगे अवरिगे हेयर अंद्रे तुंबा हेयर्स बरोदु, अंद्रे केलवरिगे बरुत्ते ऐब्रोस बेग बेळेयुत्ते अथवा केळगडे इल्लि बरुत्ते हेयर्स, हागेने अपर लिप कूड हेयर बरुत्ते। हेयर तुंबा ग्रोथ आगता इद्रे ಅದು ನಾರ್ಮಲ್ ಇದೆ ಅಂತ ಅನ್ಕೋಬಹುದು. ಹಾಗೆ ಪಿಂಪಲ್ಸ್ ಅಂದ್ರೆ ದೊಡ್ಡ ದೊಡ್ಡ ಪಿಂಪಲ್ಸ್ ಆಗಿಬಿಟ್ಟು ಅದರ ಎಕ್ನೆ ಹಾಗೆ ಇರುತ್ತೆ, ಕಲೆ ಇರುತ್ತೆ, ಅದು ಕೂಡ ಅದರದ್ದು ಒಂದು ಎಫೆಕ್ಟೇ. ಮತ್ತೆ ಯಾವಾಗಲೂ ಫ್ರೆಂಡ್ಸ್, ಪಿಂಪಲ್ಸ್ ಅಂದ್ರೆ ಇಲ್ಲಿ ಜಾಲೈನಿಗೆ ಬರುತ್ತೆ ನೋಡಿ, ಆಗ ಮೋಸ್ಟ್ಲಿ ಪಿಕೋಡ್ ಅಲ್ಲಿ ಪಿಕೋಡ್ ಇದ್ದವರಿಗೆ ಅಲ್ಲಿ ಬರೋದು ಹೆಚ್ಚು ಪಿಂಪಲ್ಸ್. ಹಾಗೇನೆ ವೇಟ್ ಜಾಸ್ತಿ ಆಗುತ್ತೆ ಇದಕ್ಕಿದ್ದಂಗೆನೆ, ಡಯಾಬಿಟಿಸ್ ಕೂಡ ಬರುತ್ತೆ ಕೆಲವರಿಗೆ. ಪಿಕೋಡ್ ಇದ್ದರೆ ವೇಟ್ ಲಾಸ್ ಮಾಡೋದು ಸ್ವಲ್ಪ ಕಷ್ಟ, ಅಂದರೆ ನಾವು ಏನು ತಿಂತೀವೋ ತಿನ್ನಲ್ವೋ ವೇಟ್ ಅಂತೂ ಗೇನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪಿ ಸಿ ಓ ಡಿ ಇದ್ದವರಿಗೆ ಪೀರಿಯಡ್ಸ್, ಮೇನ್ ಅಂದರೆ ಪೀರಿಯಡ್ ಪ್ರಾಬ್ಲಮ್ ತುಂಬ ಬರುತ್ತೆ. ಅಂದರೆ ಕೆಲವರಿಗೆ ಲೇಟಾಗಿ ಬರುತ್ತೆ, ಇನ್ನು ಕೆಲವರಿಗೆ ಬೇಗ ಬರುತ್ತೆ. ಲೇಟಾಗಿ ಬರೋದು ಜಾಸ್ತಿ ಪಿ ಸಿ ಓ ಡಿ ಇದ್ದರೆ. ಸೊ ಇವೆಲ್ಲ ಕ್ಯೂರ್ ಮಾಡ್ಬೋದು, ನೆಗ್ಲೆಕ್ಟ್ ಮಾಡಬಾರ್ದು ಪಿ ಸಿ ಓ ಡಿ ಇದ್ದವರು. ಮತ್ತು ಕೆಲವರಿಗೆ ಮಕ್ಕಳಾಗೋದು ಕೂಡ ಕಷ್ಟ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಬರುತ್ತೆ. ಅಂದರೆ ಈಗ ಪೀರಿಯಡ್ಸಲ್ಲಿ ಪ್ರಾಬ್ಲಮ್ ಇದ್ದ ನಂತರ ಇನ್ಫರ್ಟಿಲಿಟಿ ಅದು ಡೈರೆಕ್ಟ್ ಇಂಡೈರೆಕ್ಟಾಗಿ ಕನೆಕ್ಟ್ ಆಗೇ ಇರುತ್ತೆ. ಸೊ ಇದರಿಂದ ನಾವು ಮನೆಯಲ್ಲೇ ಹೇಗೆ ಕಡಿಮೆ ಮಾಡ್ಕೋಬಹುದು ನ್ಯಾಚುರಲಿ ಅಂತ ನಾನು ಇವತ್ತು ನಿಮಗೆ ಹೇಳ್ತೇನೆ. ನೋಡಿ ಫ್ರೆಂಡ್ಸ್, ಪಿಕೋಡ್ ಯಾರಿಗಿದೆ ಅವರು ಹೆಲ್ದಿ ಡಯಟ್ನ ಫಾಲೋ ಮಾಡಬೇಕು. ಜಾಸ್ತಿ ಸ್ಟಾರ್ಚ್ ಇರೋ ಫುಡ್ನ ತಿನ್ನಬಾರ್ದು, ಕಾರ್ಬೋಹೈಡ್ರೇಟ್ಸ್ನ ತಿನ್ನಬಾರ್ದು. ಅಂದರೆ ರೈಸ್ ಇಂಟೇಕ್ ತುಂಬ ಅಂದರೆ ತುಂಬ ಕಡಿಮೆ ತಿನ್ನಬೇಕು. ರೋಟಿ, ಚಪಾತಿ, ರಾಗಿ ರೊಟ್ಟಿ, ಮುದ್ದೆ, ಜೋಳದ ಮುದ್ದೆ ಅಂಥವೆಲ್ಲ ಯೂಸ್ ಮಾಡಿ, ಅಂದರೆ ಅಂಥದನ್ನ ತಿನ್ನಿ. ತುಂಬ ಫೈಬರ್ ಇರೋ ಫುಡ್ಡನ್ನು ತೊಗೊಳ್ಳಿ, ಓಟ್ಸ್ ತಿನ್ಬೋದು, ಬಾರ್ಲಿ ಕೂಡ ತಿನ್ಬೋದು. ಅದು ಕೂಡ ತುಂಬ ಅಂದರೆ ತುಂಬ ರಿಡ್ಯೂಸ್ ಮಾಡುತ್ತೆ ಪಿ ಸಿ ಓ ಡಿ ನಮ್ಮ ಮನೆಯಲ್ಲೇ. ಹಾಗೆಯೇ ಫ್ರೂಟ್ಸ್, ಎಲ್ಲ ಥರ ಫ್ರೂಟ್ಸ್ನ ತಿನ್ನಿ. ರೆಡ್ ರೆಡ್ ಕಲರಲ್ಲಿ ಇರುತ್ತಲ್ಲ ಅದನ್ನ ಜಾಸ್ತಿ ತಿನ್ನಿ. ಅಂದರೆ ಟೊಮೆಟೋನ ಯೂಸ್ ಮಾಡಿ, ಲೆಮನ್ ಯೂಸ್ ಮಾಡಿ, ಹಾಗೆ ಇದು ದಾಳಿಂಬೆ ಅವೆಲ್ಲ ರೆಡ್ ಕಲರಲ್ಲಿ ಬರುತ್ತಲ್ಲ ಸ್ಟ್ರಾಬೆರಿ, ಅಂಥವನ್ನ ತುಂಬ ತಿನ್ನಿ. ಆದ್ದರಿಂದ ಅದು ನಮ್ಮ ಪಿ ಸಿ ಓ ಡಿ ಲೆವೆಲ್ನ ತುಂಬ ಕಡಿಮೆ ಮಾಡುತ್ತೆ. ಅಂದರೆ ಗರ್ಭಕೋಶದಲ್ಲಿ ಚಿಕ್ಕ ಚಿಕ್ಕ ನೀರಿನ ಗುಳ್ಳೆಗಳ ಥರ ಇರುತ್ತೆ ಫ್ರೆಂಡ್ಸ್ ಪಿಕೋಡಲ್ಲಿ, ಅವೆಲ್ಲ ಕ್ಲಿಯರ್ ಆಗಿ ಹೋಗುತ್ತೆ ನ್ಯಾಚುರಲಿನೇ. ನಾವು ಆದಷ್ಟು ಟ್ರೈ ಮಾಡಬೇಕು, ಆಗಿಲ್ಲ ಅಂದಾಗ ನಾವು ಡಾಕ್ಟರ್ಸ್ ಹತ್ರ ಮೆಡಿಸಿನ್ ತೊಗೊಳ್ಳೋದು ತೊಗೊಳ್ಳೇಬೇಕು. ನೆಕ್ಸ್ಟ್ ಬಂದು ಈ ಕ್ಯಾನ್ಡ್ ಜ್ಯೂಸ್ ಬರುತ್ತೆ ಫ್ರೆಂಡ್ಸ್, ಅಂದರೆ ಇವಾಗ ಹೊರಗಡೆದು ಅದರಲ್ಲಿ ಶುಗರ್ ಜಾಸ್ತಿ ಇರುತ್ತೆ, ಅದೇ ನ್ಯಾಚುರಲ್ ಅಲ್ಲ. ಸೊ ನೀವು ಫ್ರೂಟ್ಸ್ನ ಮನೇಲೇ ತಿನ್ನಿ ಅಥವಾ ಮನೇಲೇ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಆರೆಂಜ್ ಜ್ಯೂಸ್ ಅಂಥವೆಲ್ಲ ಹೊರಗಡೆಯಿಂದ ತರುವಂಥ ಜ್ಯೂಸ್ನ ಕುಡಿಬೇಡಿ. ಮತ್ತು ಫರ್ಮೆಂಟೆಡ್ ಫುಡ್ ಅಂದರೆ ದೋಸೆ, ಇಡ್ಲಿ, ಆಮೇಲೆ ಪಡ್ಡು ಅಂಥವೆಲ್ಲ ಫರ್ಮೆಂಟ್ ಮಾಡಿರ್ತಾರಲ್ಲ ಅಂಥದನ್ನ ಜಾಸ್ತಿ ತಿನ್ನಿ. ಅದು ಕೂಡ ನಿಮಗೆ ತುಂಬ ಅಂದರೆ ತುಂಬ ಕಂಟ್ರೋಲ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಇವಾಗ ಶುಗರಿ ಫುಡ್ಸ್ ಅಂದರೆ ಕುಕ್ಕೀಸ್, ಕೇಕ್ ಅಂದರೆ ಅಂಥವೆಲ್ಲ ಹೊರಗಡೆ ಜ್ಯಾಮ್ ಅಂಥವೆಲ್ಲ ಸಿಗುತ್ತಲ್ಲ, ಆದಷ್ಟು ಅದನ್ನ ಅವಾಯ್ಡ್ ಮಾಡಿ, ಅದನ್ನ ತಿನ್ನಲೇಬೇಡಿ ಕಂಟ್ರೋಲಲ್ಲಿ ಬರೋತನಕನೂ. ಹಾಗೆಯೇ ಫ್ರೂಟ್ಸ್ ಕೂಡ ಇದು ಪೊಟ್ಯಾಟೊ, ಆಲೂಗಡ್ಡೆ, ಸ್ಟಾರ್ಚ್ ಜಾಸ್ತಿ ಯಾವುದ್ರಲ್ಲಿ ಇರುತ್ತಲ್ಲ ಅದನ್ನ ತಿನ್ನಬೇಡಿ. ಬಟಾಣಿ ಕಾಳು, ಆಲೂಗಡ್ಡೆ, ಗೆಣಸು, ರೈಸ್ ಇದನ್ನ ಕಂಟ್ರೋಲ್ ಮಾಡಿ. ಹಾಗೆ ಆಯಿಲಿ ಫುಡ್, ಜಂಕ್ ಫುಡ್ ಅದೆಲ್ಲ ಬರುತ್ತಲ್ಲ, ಬರ್ಗರ್, ಪಿಜ್ಜಾ ಅದನ್ನೆಲ್ಲ ಏನು ತಿನ್ನೋಕ್ಕೆ ಹೋಗ್ಬಿಡಿ, ಚಿಪ್ಸು ಅದೆಲ್ಲ ಏನು ಹೊರಗಡೆದೆಲ್ಲ ತಿನ್ನೋಕ್ಕೆ ಹೋಗ್ಬಿಡಿ. ಆಯಿಲ್ ಫುಡ್ ಕೂಡ ತುಂಬಾ ತುಂಬ ಕಂಟ್ರೋಲ್ ಮಾಡಿ. ಹಾಗೆ ಫ್ರೆಂಡ್ಸ್, ಇವಾಗ ಇದು ಫುಡ್ ಅಷ್ಟೇ ಕಂಟ್ರೋಲ್ ಮಾಡಿದರೆ ಆಗಲ್ಲ, ಫಿಸಿಕಲ್ ಎಕ್ಸಸೈಸ್ ಕೂಡ ಬೇಕು, ಏನಕ್ಕಂದರೆ ವೇಟ್ ಲಾಸ್ ಮಾಡಬೇಕು ಇದರಲ್ಲಿ. ಸೊ ವೇಟ್ ಲಾಸಿಗೆ ಏನಂದರೆ ಆದಷ್ಟು ನಮ್ಮ ದೇಹದ ಎಕ್ಸರ್ಸೈಸ್ ಆಗಬೇಕು. ಅಂದರೆ ನಾವು ಕೂತ್ ಕಡೆಗೆ ಯೋಗ, ಧ್ಯಾನ ಅದೆಲ್ಲ ಅಲ್ಲ, ಹೊರಗಡೆ ಸ್ಕಿಪ್ಪಿಂಗ್ ಮಾಡಿ, ಆಮೇಲೆ ಜಾಗಿಂಗ್ ಮಾಡಿ, ರನ್ನಿಂಗ್ ಮಾಡಿ, ಇದು ತುಂಬ ಅಂದರೆ ತುಂಬ ಎಫೆಕ್ಟಿವ್. ಮತ್ತು ಸ್ವಿಮ್ಮಿಂಗ್, ಯಾರಿಗೆ ಸ್ವಿಮ್ಮಿಂಗ್ ಬರುತ್ತಲ್ಲ ಅವರು ಆದಷ್ಟು ಸ್ವಿಮ್ಮಿಂಗ್ ಮಾಡಿ. ಸ್ವಿಮ್ಮಿಂಗ್ ಏನಂದರೆ ತುಂಬ ಅಂದರೆ ತುಂಬ ಕಂಟ್ರೋಲಲ್ಲಿ ಬರುತ್ತೆ, ಎಕ್ಸಸೈಸ್ ಕೂಡ ಅಷ್ಟೇ ಆಗುತ್ತೆ ಬಾಡಿಗೆ. ಸೊ ನಿಮ್ಮ ವೇಟ್ ರೆಡ್ಯೂಸ್ ಆಗ್ತಾ ಬರುತ್ತೆ, ಏನಕ್ಕಂದರೆ ಡಯಟ್ ಕೂಡ ನೀವು ಫಾಲೋ ಮಾಡ್ತಾ ಇರ್ತೀರ, ಹಾಗೇ ಎಕ್ಸಸೈಸ್ ಕೂಡ ಫಾಲೋ ಮಾಡ್ತಿರ್ತೀರ. ಸೊ ಎರಡೂ ಕನೆಕ್ಟ್ ಆಗಿ ನಿಮಗೆ ವೇಟ್ ಲಾಸ್ ಆಗ್ತಾನೆ ಹೋಗುತ್ತೆ.
ಸೊ ಇದಿಷ್ಟು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾರು ಮಕ್ಕಳು ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅವ್ರಿಗೆ ಪಿ ಸಿ ಓ ಡಿ ಇದೆ, ಇದನ್ನೆಲ್ಲ ನೀವು ಫಾಲೋ ಮಾಡಿ, ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇವಾಗ ನಾನು ಹೇಳಿದೆ ಫ್ರೂಟ್ಸಲ್ಲಿ ದಾಳಿಂಬೆ ಅವೆಲ್ಲ ತಿನ್ನಬೇಕು ಅಂತ, ಹಾಗೆ ವೆಜಿಟೇಬಲ್ಸಿಗೆ ಗ್ರೀನ್ ವೆಜಿಟೇಬಲ್ಸು ಪಾಲಕ್ ಮೆಂತ್ಯ ಸೊಪ್ಪು ಇವು ಎಲ್ಲದಕ್ಕೂ ತುಂಬ ಒಳ್ಳೆಯ ಉಪಾಯ. ಸೊ ನೀವು ಗ್ರೀನ್ ವೆಜಿಟೇಬಲ್ಸ್ನ ಎಲ್ಲದೂ ತಿನ್ನಿ, ನುಗ್ಗೆಕಾಯಿ, ಹೀರೆಕಾಯಿ, ಬೀನ್ಸ್ ಯಾವುದ್ರಲ್ಲಿ ನಾರು ಇರುತ್ತಲ್ಲ ಅದನ್ನ ತುಂಬ ಯೂಸ್ ಮಾಡಿ, ಇದರಿಂದ ತುಂಬ ಕಂಟ್ರೋಲಲ್ಲಿ ಬರುತ್ತೆ ಪಿ ಸಿ ಓ ಡಿ. ಹಾಗೆ ಇವಾಗ ಎಗ್, ಚಿಕನ್ ಮತ್ತು ಫಿಶ್ ನಾನ್ ವೆಜಿಟೇರಿಯನ್ಸ್ ಆದರೆ ಇವೆಲ್ಲ ತಿನ್ಬೋದು. ಮಟನ್ ಸ್ವಲ್ಪ ಕಡಿಮೆ ಮಾಡಿ, ಚಿಕನ್ ಮತ್ತು ಎಗ್ ಹಾಗೆ ಇವಾಗ ಇದು ಫಿಶ್ ಕೂಡ ನೀವು ತಿನ್ಬೋದು. ಈಗ ಪಿ ಸಿ ಓ ಡಿ ಇದ್ದರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ. ಫ್ರೆಂಡ್ಸ್ ಇವಾಗ ನೋಡಿ, ಪಿ ಸಿ ಓ ಡಿ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಇವಾಗ ಕೆಲವರು ಮಕ್ಕಳಾಗದಿರೋರು ಅವ್ರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಹಾಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಡಾಕ್ಟ್ರ್ ಹೇಳ್ತಾರೆ. ಹಾಗೆ ಪೀರಿಯಡ್ ಪ್ರಾಬ್ಲಮ್ಸ್ ಇರೋರು ಅವರು ಕೂಡ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾರೆ ಅಂದ ನಂತರ ಅವ್ರು ಡಾಕ್ಟ್ರ್ ಹೇಳ್ತಾನೆ. ಸೊ ನಿಮಗೆ ಪಿ ಸಿ ಓ ಡಿ ಇದೆ ಅಂತ ಗೊತ್ತಾದ ತಕ್ಷಣ ನೀವು ಡಾಕ್ಟರ್ ಹತ್ರ ಮೆಡಿಸಿನ್ ತೊಗೊಳ್ತಾ ಇರಿ, ಸೈಡ್ ಬೈ ಸೈಡ್ ಇದನ್ನ ಕೂಡ ಫಾಲೋ ಮಾಡಿ, ನಿಮಗೆ ರಿಸಲ್ಟ್ ಬೇಗ ಬರುತ್ತೆ. ಏನಕ್ಕಂದರೆ ಪಿ ಸಿ ಓ ಡಿಯಿಂದ ಡಯಾಬಿಟಿ ಬರ್ಬೋದು, ಹಾಗೆಯೇ ವೇಟ್ ಗೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಇನಿಷಿಯಲ್ ಅದು ಫಸ್ಟ್ ಸ್ಟೇಜಲ್ಲೇ ಇದ್ದಾಗ ಕಂಟ್ರೋಲ್ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ, ಅಲ್ಲಿಂದಲ್ಲಿಗೆ ಎಲ್ಲ ಕ್ಲಿಯರ್ ಆಗಿ ಕಡಿಮೆ ಆಗುತ್ತೆ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ, ಎಲ್ಲ ವೀಡಿಯೋಸ್ಗಳನ್ನ ಕೂಡ ನೋಡಿ. ಥ್ಯಾಂಕ್ ಯು.